ಆತ್ಮೀಯ ಬಂಧುಗಳೇ, ವೇದ ಅನ್ನತಕ್ಕಂಥದ್ದು ಮಹತ್ತರವಾದಂಥದ್ದು, ನಮ್ಮ ಸನಾತನ ಭಾರತೀಯರಿಗೆ ಐಡೆಂಟಿಟಿ. ಇವತ್ತಿಗೆ ಪ್ರಪಂಚದಲ್ಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಹೆರಿಟೇಜ್ ಇನ್ ದಿ ವರ್ಲ್ಡ್ ಅಂಥೇಳಿ ಈಗ ವೇದದಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಯುಎನ್ ಬೋದವರು, ಯುನೆಸ್ಕೋದವರು. ವೇದವನ್ನು ಪ್ರಿಸರ್ವ್ ಮಾಡಬೇಕು, ಹೀಗೆ ಮೌಖಿಕವಾಗಿ ವೇದವನ್ನು ಉಳಿಸಿ ಬೆಳೆಸ್ಕೊಂಡಿರುವಂಥ ಒಂದು ವಿಶಿಷ್ಟ ಸಂಸ್ಕೃತಿ ಅಂತಂದರೆ ಕೇವಲ ಭಾರತದಲ್ಲಿ ಮಾತ್ರ, ಭಾರತೀಯರಿಗೆ ಮಾತ್ರ ಇದೆ. ಬೇರೆ ಕಡೆ ಈ ಸಂಸ್ಕೃತಿ ಈ ಥರದ ಒಂದು ಕ್ರಮ ಇಲ್ಲ, ಈ ಪರಿಪಾಠ ಇಲ್ಲ ಅನ್ನೋಕ್ಕಂಥದ್ದನ್ನು ಇವತ್ತಿಗೆ ಪ್ರಪಂಚದಲ್ಲಿ ಎಲ್ಲರೂ ಬೆಕ್ಕಸ ಬೆರಗಾಗಿ ನೋಡ್ತಾ ಇದ್ದಾರೆ. ಹೌದಾ, ಹೀಗೆಲ್ಲ ಸಾಧ್ಯ ಇದೆಯಾ? ಆದರೆ ಇಂಥ ವೇದವನ್ನು ನಾವೆಲ್ಲ ಯಾಕೆ ಕಳ್ಕೊಂಡ್ವಿ? ಇಷ್ಟು ದೊಡ್ಡ ಆಸ್ತಿಯನ್ನು ಹೇಗೆ ಕಳ್ಕೊಂಡ್ವಿ, ಯಾಕೆ ಕಳ್ಕೊಂಡ್ವಿ ಅನ್ನೋಕ್ಕಂಥದ್ದು ಬಹಳ ಖೇದವಾದ ಸಂಗತಿ. ಪರಕೀಯ ಹಾವಳಿ, ಸಾಮಾಜಿಕ ಬದಲಾವಣೆಗಳು ನಮ್ಮನ್ನು ಈ ಒಂದು ಅವನತಿಯ ಕಡೆಗೆ ಕರ್ಕೊಂಡು ಹೋಗಿದೆ. ಆದರೆ ಪುಣ್ಯವಶ ಇನ್ನೂ ಅವನತಿ ಸ್ಥಾನ ಬಂದಿಲ್ಲ, ಅವನತಿ ಆಗೋದಿಲ್ಲ. ಯಾಕೆಂದರೆ ಕೃಷ್ಣ ಗೀತೆಯಲ್ಲಿ ಒಂದು ಕಡೆ ಹೇಳ್ತಾನೆ, ಇದು ನಾಶವಾಗುವಂಥ ವಿದ್ಯೆ ಅಲ್ಲಪ್ಪ, ಇದು ಪ್ರಪಂಚದಲ್ಲಿ ಯಾವತ್ತಿಗೂ ಒಂದು ಕಡೆ ಇರುತ್ತೆ ಅಂತ. ಆ ಒಂದು ಆಶ್ವಾಸನೆಯೊಳಗೆ ನಾವು ವೇದ ಇಷ್ಟ ಮಟ್ಟಿಗೆ ಇವತ್ತಿಗೂ ಇದೆ ಅನ್ನೋಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಹಾಗಾದರೆ ಇಷ್ಟು ಹೀಗೆಲ್ಲ ಹೇಳ್ತೀವಲ್ಲ ವೇದ ವೇದ ಅಂದರೆ ಏನು, ಈ ವೇದದಲ್ಲಿ ಅಂಥದ್ದು ಏನಿದೆ ಅಂತ ಹೇಳಿದ್ರೆ, ಎಲ್ಲ ವಿದ್ಯೆಗಳು ಇದರಲ್ಲಿ ಇದೆ ನಮಗೆ. ಹಾಗಾದರೆ ಯಾಕೆ ಗೋಚರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಮಗೆ ದುರದೃಷ್ಟವಶಾತ್ ವೇದ ಅಂತಂದರೆ ಪೂಜೆ ಮಾಡೋಕ್ಕೆ ಬೇಕಾದಂಥ ಒಂದು ಮಂತ್ರಗಳು, ಹೋಮ ಹವನ ಮಾಡೋದಕ್ಕೆ ಬೇಕಾದ ಮಂತ್ರಗಳು ಅಷ್ಟೇ ವೇದ ಅಂತ ತಿಳ್ಕೊಂಡಿದ್ದೇವೆ ಹೊರತು, ವೇದದಲ್ಲಿ ಇದಕ್ಕಿಂತ ಅನೇಕ ವಿಷಯಗಳಿದೆ, ಶಾಸ್ತ್ರ ಇದೆ, ವಿದ್ಯೆ ಅನ್ನೋಕ್ಕಂಥದ್ದನ್ನು ನಾವು ತಿಳ್ಕೊಳ್ತಾ ಇಲ್ಲ. ಇದು ನಮ್ಮ ದೌರ್ಭಾಗ್ಯ ಅಷ್ಟೇ. ಅಥವಾ ಬೇರೆ ಸಾಮಾಜಿಕ ಹಾವಳಿಯಲ್ಲಿ ಈ ವೇದದ ಇಂಥ ಒಂದು ವಿಶಿಷ್ಟ ವಿಷಯ ಇದೇನಕ್ಕಂಥದ್ದನ್ನು ನಮಗೆ ಮುಚ್ಚಿಡ್ಲಿಕ್ಕೆ ಏನು ಬೇಕೋ ಅದನ್ನು ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ವಿದ್ಯೆಯ ಬೆಲೆ, ನಮ್ಮ ವಿದ್ಯೆಯ ನೆಲೆ, ವಿದ್ಯೆಯ ಸೆಲೆ ಎಲ್ಲವನ್ನು ಕಳ್ಕೊಳ್ತಾ ಬಂದಿದ್ದೀವಿ. ಅನೇಕ ಶಾಸ್ತ್ರಗಳು, ಅನೇಕ ವಿದ್ಯಾ ಪ್ರಕಾರಗಳು, ಒಟ್ಟು ವಿದ್ಯೆಯನ್ನು 64 ವಿದ್ಯೆಗಳಿದೆ ಅಂಥೇಳಿ ಪಟ್ಟಿ ಮಾಡಿದವರೇ ವೇದಗಳು. ಪ್ರಪಂಚದಲ್ಲಿ ಅದಕ್ಕಿಂತ ಮಿಗಿಲಾದ ವಿದ್ಯೆ ಇಲ್ಲ ಇನ್ನು ಅಂತೇಳಿ ಪಟ್ಟಿ ಮಾಡಿದ್ದಾರೆ. ಅದಕ್ಕಿಂತ ಬೇಕಾದಷ್ಟು ಇರ್ಬೋದು, ಬಟ್ ಅವೆಲ್ಲ ಸಬ್ಮೆಂಟೇಷನ್, ಫ್ರಾಗ್ಮೆಂಟೇಷನ್. ಮೇನ್ ಟಾಪಿಕ್ 64 ಟಾಪಿಕ್ಸ್. ಹಾಗೆ ಇಂಥ ವೇದ ಅಂದರೆ ಏನು ಅಂದರೆ, ವೇದ ಅಂದರೆ ವಿಧಜ್ಞಾನೆ, ತಿಳ್ಕೊಳ್ಳುವಂಥ. ನಮಗೆ ಇವತ್ತು ಪ್ರಪಂಚಿಕ ಸ್ಥಿತಿಯಲ್ಲಿ ಮೂರೇ ಸ್ಥಿತಿ ಇರೋದು, ಒಂದು ತಿಳಿದಿಲ್ಲದೇ ಇರಬಂಥದ್ದು, ಇನ್ನೊಂದು ತಿಳಿದಿರಬಂಥದ್ದು. ತಿಳಿದಿರೋದನ್ನು ಶಿಸ್ತುಬದ್ಧವಾಗಿ ವಿಶಿಷ್ಟ ಜ್ಞಾನದಿಂದ ಸಕ್ರಮವಾಗಿ ತಿಳಿದಿರುವಂಥದ್ದು, ಪ್ರಯೋಗಾತ್ಮಕವಾಗಿ ತಿಳಿದಿರುವಂಥದ್ದು ವಿಜ್ಞಾನ. ಅಜ್ಞಾನ, ಜ್ಞಾನ, ವಿಜ್ಞಾನ. ಅಜ್ಞಾನ ತಿಳಿದಿರೋದು, ಜ್ಞಾನ ತಿಳ್ಕೊಂಡಿರೋದು, ವಿಜ್ಞಾನ ವಿಶಿಷ್ಟವಾಗಿ ತಿಳ್ಕೊಂಡಿರುವಂಥದ್ದು. ಆದರೆ ನಮ್ಮ ಪರಂಪರೆ ಈ ಮೂರರ ಗಡಿ ದಾಟಿ ಮತ್ತೆ ಮೇಲಕ್ಕೆ ಹೋಗಿತ್ತು. ನಾಲ್ಕನೇದು ಒಂದು ನಮ್ಮಲ್ಲಿತ್ತು, ಅದು ಸುಜ್ಞಾನ ಅಂತ. ಸುಜ್ಞಾನ ಅಂದರೆ ಅನುಭವಾತ್ಮಕವಾಗಿ ತಿಳ್ಕೊಳ್ಳುವಂಥದ್ದು. ಎಂತೆಂಥ ವೈಜ್ಞಾನಿಕ ಪರಿಶೋಧನೆಗಳು ಹೇಗೆಲ್ಲ ಇದೆ, ಹೇಗೆಲ್ಲ ಮಾಡ್ಬೋದು, ಏನೆಲ್ಲ ಸಾಧ್ಯ ಅನ್ನೋಕ್ಕಂಥದ್ದನ್ನು ತಂತು ತಂತು ರೂಪದಲ್ಲಿ, ಒಂದೊಂದು ಬಿಡಿ ಬಿಡಿ ರೂಪದಲ್ಲಿ ಆ ವಿಜ್ಞಾನದ ಎಲ್ಲ ಪರಿಣಾಮಗಳನ್ನು ಪ್ರಯೋಗಾತ್ಮಕವಾಗಿ ವಿಶ್ಲೇಷಿಸಿ ನಡೆಸಿ ಮಾಡಿ ಬೆಳೆಸಿದಂಥ ನಮ್ಮ ಗುರು ಪರಂಪರೆ ಬಹಳ ವಿಶಿಷ್ಟವಾದಂಥದ್ದು, ಬಹಳ ಅಗಾಧವಾದಂಥದ್ದು. ಈ ನಾಲ್ಕು ಪ್ರಕಾರದ ಜ್ಞಾನ, ಅಜ್ಞಾನ, ವಿಜ್ಞಾನ, ಸುಜ್ಞಾನ ಪ್ರಕಾರದಲ್ಲಿ ತಿಳಿದಿರೋದನ್ನು ಹೇಗೆ ತಿಳಿಬೇಕು, ಯಾವ ಥರ ತಿಳಿದರೆ ಅದಕ್ಕೆ ಉತ್ತಮ ಕ್ರಮ ಅನ್ನೋಕ್ಕಂಥ
ಅನೇಕ ರೀತಿ ನೀತಿಗಳನ್ನು ನಮ್ಮಲ್ಲಿ ಬೋಧೆ ಮಾಡಿಕೊಂಡಿದ್ದಾರೆ. ವೇದ ರಾಶಿಯನ್ನು ನಾಲ್ಕಾಗಿ ವಿಂಗಡಿಸಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತೇಳಿ ಜ್ಞಾನಾತ್ಮಕವಾದ ಛಂದೋಬದ್ಧ ಮಂತ್ರಗಳನ್ನು ಕೊಟ್ಟಿರುವಂಥ ಋಗ್ವೇದ, ಜ್ಞಾನಮಾರ್ಗ ಪ್ರದೀಪಿಕ, ಕರ್ಮ ಮಾರ್ಗಕ್ಕೆ ಬೋಧಕವಾದದ್ದು ಯಜುರ್ವೇದ, ಉಪಾಸನಾ ಮಾರ್ಗಕ್ಕೆ ಬೋಧವಂಥದ್ದು ಸಾಮವೇದ, ಮತ್ತು ಸಂಕೀರ್ಣ ಭಾಗ ಅಥರ್ವವೇದ. ಈ ನಾಲ್ಕು ವೇದಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಿಕ್ಕೆ ನಾಲ್ಕು ಪದ್ಯ ಬರೆದಿದ್ದೇನೆ ಕನ್ನಡದಲ್ಲಿ. ಜ್ಞಾನಾತ್ಮಕ ವಿಷಯಗಳ ಪ್ರಸಾರದಿ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕಾದಿ ವಿಚಾರಗಳ ವಿಸ್ತರಿಸಿ ವಿವಿಧ ಸ್ತರದಿ ನಿಬದ್ಧ ಛಂದೋ ಮಂತ್ರಗಳೇ ಋಗ್ವೇದ. ಯಜ್ಞಶಸ್ತ್ರಗಳನ್ನುಚ್ಚರಿಸುವ ಹೋತೃಗಣ ಲೋಕಕ್ಕೆ ತಿಳಿವನ್ನರುಹುವ ಬಹುಮಂತ್ರ ಸೂಕ್ತ ವಿಶೇಷಣಗಳು ಮೇಳೈಸಿಹ ಮಹೋದಧಿ ವಿವಿಧ ಪ್ರಭೆಯಂ ಪ್ರಜ್ವಲಿಸಿದುಹುದೇ ಋಗ್ವೇದ. ಧ್ಯಾನಾತ್ಮಕವಾದಂಥ ಎಲ್ಲ ವಿಷಯಗಳನ್ನು ಆಧ್ಯಾತ್ಮಿಕವಾದಂಥದ್ದಾಗಲಿ ಆ ಸಾಮಾನ್ಯವಾಗಿ ಪದಗಳನ್ನು ಉಪಯೋಗಿಸ್ತೀವಿ, ಸಾಮಾನ್ಯ ಪದಗಳಿಗೆ ನಾವು ಅರ್ಥ ಕೊಟ್ಟಿಲ್ಲ. ಏನಪ್ಪಾ ಏನು ಏನು ಸಮಸ್ಯೆ ತುಂಬ ತಾಪತ್ರಯ ಕಣಪ್ಪ, ಯಾರಿಗೂ ಬೇಡ ಅಂತ ತಾಪತ್ರಯ ಅಂತ ಹೇಳ್ಕೊಡ್ತೀವಿ. ಏನು ತಾಪತ್ರಯ ಅಂದರೆ ಈ ಪದವನ್ನೆಲ್ಲ ಉಪಯೋಗಿಸ್ತೀವಿ, ಅದು ನಮ್ಗೆ ತಾಪತ್ರಯ ಶಬ್ದ ಅರ್ಥ ಗೊತ್ತಿಲ್ಲ ನೋಡಿ. ತಾಪತ್ರಯ ಅಂದರೆ ಮೂರು ತಾಪ, ತ್ರಯ ಅಂದರೆ ಮೂರು, ತಾಪ ಅಂದರೆ ಮೂರು, ಮೂರು ತಾಪಗಳಿಗೆ ತಾಪತ್ರಯ ಅಂತ ಹೇಳಿದ್ದಾರೆ. ಇದು ಎಲ್ಲರಿಗೂ ಇರುತ್ತಂತೆ. ಯಾವುದು ಮೂರು ತಾಪ ಅಂದರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಕೆಲವರಿಗೆ ಆಧ್ಯಾತ್ಮಿಕವಂತ ದೈವ ಚಿಂತನೆ ಇತ್ಯಾದಿಗಳ ಚಿಂತನೆ, ಕೆಲವರಿಗೆ ಆದಿಭೌತಿಕ ಭೌತಿಕವಾದಂಥ ವಿಷಯ ವಸ್ತುಗಳ ಬಗ್ಗೆ ಚಿಂತನೆ, ಕೆಲವರಿಗೆ ದೈವಪದವಾದಂಥ ವಿಚಾರ ವಿಷಯಗಳ ಬಗ್ಗೆ ಚರ್ಚೆ. ಹೀಗೆ ಈ ತಾಪತ್ರಯಗಳು ಎಲ್ಲರಿಗೂ ಇರುವಂಥದ್ದು. ಹೀಗೆ ಎಲ್ಲ ವಿಚಾರಗಳನ್ನು ಅನೇಕ ಸ್ಥಳದಲ್ಲಿ ವಿವಿಧ ರೀತಿಯಲ್ಲಿ ಛಂದೋಬದ್ಧವಾದಂಥ ಮಂತ್ರಗಳಿಂದ ಯಾವುದು ಪ್ರಕಟಗೊಳಿಸಿದೆ ಅದನ್ನು ಋಗ್ವೇದ ಅಂತ ಹೇಳಿದ್ದಾರೆ. ಕರ್ಮ ಮಾರ್ಗದ ಕೈದೀಪವಿದು ಯಜ್ಞದ ನಡೆ ನುಡಿಯ ಬೆಳೆಸಿಹುದು ಗದ್ಯ ಪದ್ಯ ಮಿಶ್ರ ಮಂತ್ರ ಸಮೂಹವಿದು ಕರ್ಮ ಸುಭದ್ರತೆ ಇಂ ಕೈವಲ್ಯ ತೋರ್ಪುದು. ಶುಕ್ಲ ಕೃಷ್ಣಂ ಬೆರಡು ಭೇದದಿ ಉದಾತ್ತಾನುದಾತ್ತ ಸ್ವರಿತ ಸ್ವರ ಸಮೂಹದಿ ಯಜ್ಞ ಪ್ರಕ್ರಿಯೆಗಳ ಸಾಧಿಸಿ ಸವನದಿ ಮಾರ್ಗನಿಪ ಮಹೋದರವೇ ಯಜುರ್ವೇದ. ಯಜುರ್ವೇದ ಅಂತಂದರೆ ಕರ್ಮ ಮಾರ್ಗದ ಕೈದೀಪ. ಯಾವ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಂದರೆ ಹೇಗೆ ಮಾಡಬೇಕು, ಏನೆಲ್ಲ ಬೇಕು, ಯಾವ ರೀತಿ ವ್ಯವಸ್ಥೆಯಲ್ಲಿ ಮಾಡಬೇಕು, ಹಾಗೆ ಎಲ್ಲ ವ್ಯವಸ್ಥೆಯನ್ನು ಹೇಳಿ ಯಜ್ಞ ಮಾರ್ಗದ ಮೂಲಕವಾಗಿ ಯಜುರ್ವೇದ ಪ್ರಕಟಗೊಳಿಸುತ್ತೆ. ಗದ್ಯ ಮತ್ತು ಪದ್ಯ ಮಿಶ್ರಣ ರೂಪದಲ್ಲಿ ಈ ಯಜುರ್ವೇದ ಅನ್ನುವಂಥದ್ದಿದೆ. ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಎರಡು ಭೇದ ಇವೆ. ಉದಾತ್ತನಾದ ಸ್ವೈತಾದಿಗಳಿಂದ ಈ ಯಜುರ್ವೇದ ಅನ್ನುವಂಥದ್ದು ಕೂಡಿದೆ.